ಚುನಾವಣೆಯ ಸಂದರ್ಭದಲ್ಲಿ ಈ ಎಲ್ಲ ವಿದ್ಯಮಾನಗಳು ನಡೆಯುವಂಥದ್ದು ಸಹಜ ಪ್ರಕ್ರಿಯೆಗಳು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಅಭ್ಯರ್ಥಿಯ ಗೊಂದಲದ ನಡುವೆ ಕಾರ್ಯಕರ್ತರ ಮಾನಸಿಕತೆಯನ್ನು ಅರಿತುಕೊಂಡು ಕೊಟ್ಟಾಜದಲ್ಲಿ ನಡೆದಂಥ ಆ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಅವರ ಆಕ್ರೋಶಗಳು ಅವರ ಪ್ರೀತಿಗೆ ಮತ್ತೆ ಪೂರಕವಾಗಿರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಬೇಕು ಅನ್ನುವಂಥ ದಿಸೆಯಲ್ಲಿ ನಾವು ಕೊನೆಯ ಗಳಿಗೆಯಲ್ಲಿ ಎಲ್ಲರ 2 ದಿವಸಗಳ ಕಾಲಾವಕಾಶವನ್ನು ಕೊಟ್ಟು ಕೊನೆಯ ಗಳಿಗೆಯಲ್ಲಿ ಮಠಾಧಿಪತಿಗಳ ಸಂಘದ ಹಿರಿಯರ ಪಕ್ಷದ ಹಿರಿಯರ ಎಲ್ಲ ಒಪ್ಪಿಗೆಯನ್ನು ಪಡೆದು ನಾಮಪತ್ರ ಹಾಕಬೇಕು, ಪಕ್ಷೇತರಾಗಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಒಂದಷ್ಟು ಹೆಜ್ಜೆಯನ್ನು ಇಟ್ಟಿದ್ದೆವು. ಆದರೆ ನಾಮಪತ್ರಿಕೆಯ ಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಸೇರಿರತಕ್ಕಂಥ ಜನಸಾಗರ ಅದು ಈ ಕ್ಷೇತ್ರದಲ್ಲಿ ಈ ಬಾರಿ ವಿಜಯದ ಸಂಕೇತವನ್ನು ಕೊಟ್ಟಿತ್ತು. ಆ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲ್ತೇವೆ ಅನ್ನುವಂಥ ವಿಜಯದ ಸಂಕೇತವನ್ನು ಅವತ್ತಿನ ಮೆರವಣಿಗೆ ತೋರಿಸಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡ ವಿಚಲಿತರಾಗಿದ್ದಾರೆ. ಇವತ್ತು ಅವರೆಲ್ಲರೂ ಯಾವ ರೀತಿಯಾಗಿ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜನರಿಂದ ಪೂರಕವಾಗಿರ್ತಕ್ಕಂಥ ಇವತ್ತು ಕಾರ್ಯಕರ್ತರಿಂದ ಇರ್ಬೋದು, ಪಕ್ಷದ ಪದಾಧಿಕಾರಿಗಳಿಂದ ಇರ್ಬೋದು, ಎಲ್ಲರಿಂದ ಕೂಡ ಅದಕ್ಕೆ ಪೂರಕ ಅವರ ಚುನಾವಣೆಗೆ ಪೂರಕವಾಗಿರತಕ್ಕಂಥ ಸಹಕಾರ ಇಲ್ಲದಂಥ ಹಿನ್ನೆಲೆಯಲ್ಲಿ ಇವತ್ತು ಮಾನಸಿಕವಾಗಿ ಆಘಾತವಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಮತ್ತೆ ಅಪಪ್ರಚಾರ ಒಂದೇ ಅವರಿಗೆ ಇರುವಂಥ ದಾರಿ. ಅದಕ್ಕೋಸ್ಕರ ಸುಮಾರು 40-50 ಫೇಕ್ ಅಕೌಂಟ್ಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಭಿನ್ನ ಹೇಳಿಕೆಗಳನ್ನು ಅಪಪ್ರಚಾರವನ್ನು ತೇಜೋವಧೆ ಮಾಡತಕ್ಕಂಥ ಪ್ರಯತ್ನವನ್ನು ಅಭ್ಯರ್ಥಿಯನ್ನು ಒಂದಷ್ಟು ಅಭ್ಯರ್ಥಿಯ ಮೇಲೆ ಆರೋಪಗಳನ್ನು ಮಾಡುವುದರ ಮುಖಾಂತರ ಕಾರ್ಯಕರ್ತರ ಭಾವನೆಗಳ ವಿರುದ್ಧ ಇವತ್ತು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ಸಂಸ್ಥೆಗಳಲ್ಲಿ ನಮ್ಮ ಜೊತೆಗೆ ಕೆಲಸ ಮಾಡುವಂಥ ಅನೇಕ ಕಾರ್ಯಕರ್ತರಿದ್ದಾರೆ. ಅವರಿಗೆ ಮೆಮೋ ಕಳಿಸುವಂಥದ್ದು, ಅವರನ್ನು ಕೆಲಸದಿಂದ ತೆಗೆದಾಕ್ತೇವೆ ಹೇಳುವಂಥದ್ದು, ಕಾರ್ಯಕರ್ತರ ಅಕ್ರಮ ಸಕ್ರಮ ದಡಿಯಲ್ಲಿ ಮಂಜೂರಾಗಿರತಕ್ಕಂಥ ಭೂಮಿಯನ್ನು ಮತ್ತೆ ಸರ್ಕಾರಕ್ಕೆ ಕೊಡ್ತೇವೆ ಅನ್ನುವಂಥದ್ದು ಹೇಳುವಂಥದ್ದು, ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ರಸ್ತೆ ಇರ್ಬೋದು, ಇನ್ನಿತರ ಅನೇಕ ಸರ್ಕಾರದ ಕಡೆಯಿಂದ ಆಗತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಮಾಡಿಕೊಡುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ವೈಯಕ್ತಿಕವಾಗಿ ಅವರನ್ನು ಭೇಟಿ ಮಾಡಿ ಅವರಿಗೆ ಒತ್ತಡ ತರತಕ್ಕಂಥ ಬೆದರಿಕೆ ಕೊಡತಕ್ಕಂಥ ವಿದ್ಯಮಾನಗಳು ಕೂಡ ನಡೀತಾ ಇದೆ. ಇದೇ ರೀತಿಯ ಒತ್ತಡವನ್ನು ಉಳ್ಳಾಲ ಕ್ಷೇತ್ರದ ಮೇಲೆ ಇವರು ಹಾಕಿದರೆ ಅಲ್ಲಿ ಯಾವುದು ಇವತ್ತು ಸಮಾಜ ದ್ರೋಹಿ ದೇಶದ್ರೋಹಿ ಚಟುವಟಿಕೆಯನ್ನು ಮಾಡತಕ್ಕಂಥ ಜನಪ್ರತಿನಿಧಿಗಳ ವಿರುದ್ಧ ಕೆಲಸವನ್ನು ಮಾಡಿದರೆ ಪಕ್ಷದ ಅಭ್ಯರ್ಥಿ ಗೆಲ್ಬೋದಲ್ಲ. ಅದನ್ನು ಬಿಟ್ಟು ನಾವು ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದ ಆ ಮಾನಸಿಕತೆಯನ್ನು ಬೆಳೆಸಿಕೊಂಡು ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡುವಂಥ ನಮ್ಮ ಮೇಲೆ ಯಾಕೆ ಈ ಥರ ಆರೋಪಗಳು ಗಂಭೀರವಾಗಿರತಕ್ಕಂಥ ಆರೋಪಗಳನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವರು ಯಾವುದು ಒತ್ತಡ ತಂದರೂ ಇನ್ನಷ್ಟು ಒತ್ತಡಗಳು ತಂದರೂ ಕೂಡ ಆ ಒತ್ತಡಗಳೇ ಇವರು 4 ದಿನ ಚುನಾವಣೆಯಲ್ಲಿ ನಮಗೆ ಶ್ರೀರಕ್ಷೆಯಾಗಿ ವಿಜಯದ ಅಂತರವನ್ನು ಜಾಸ್ತಿ ಮಾಡಲಿಕ್ಕಿದೆ. ಈಗ ಇದೇ ಕ್ಷೇತ್ರದಲ್ಲಿ ಶಾಪಿ ಬೆಳ್ಳಾರ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾನೆ. ಇವತ್ತು ದೇಶದ್ರೋಹದ ಚಟುವಟಿಕೆ ಭಯೋತ್ಪಾದನಾ ಚಟುವಟಿಕೆ ಮೊನ್ನೆ ಆಗಿರತಕ್ಕಂಥ ಆ ಪ್ರವೀಣ್ ಪೂಜಾರಿಯ ಹತ್ಯೆಯಲ್ಲಿ ಪ್ರಮುಖ ಪಾತ್ರ ಸೂತ್ರಧಾರಿ ಅವನು ಅನ್ನುವಂಥದ್ದು ಗೊತ್ತಿದೆ. ಆದರೆ ಅವನ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡುವಂಥ ಮತ್ತು ಅವನನ್ನು ವಿರೋಧ ಮಾಡತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಹಿರಿಯರು ಪಕ್ಷದವರು ಮಾಡ್ತಾ ಇಲ್ಲ. ಅದೇ ರೀತಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಅಶೋಕ್ ಕುಮಾರ್ ಬಗ್ಗೆ ಯಾವುದೇ ರೀತಿಯ ಅವರ ಹೇಳಿಕೆಗಳು ಅವರ ವಿರುದ್ಧ ಹೋಗತಕ್ಕಂಥ ಚುನಾವಣೆಯಲ್ಲಿ ಇರುವಂಥದ್ದು ಕಾಂಗ್ರೆಸ್ ಮತ್ತು STPಯನ್ನು ಸೋಲಿಸಬೇಕು ಅನ್ನುವಂಥದ್ದೇ ಉದ್ದೇಶ ಅನ್ನುವಂಥದ್ದನ್ನು ಹೇಳೋರಿದ್ದಾರೆ. ಆದರೆ ಇವತ್ತು ಅವರು ಕೆಲಸ ಮಾಡುವಂಥದ್ದು ಹಿಂದುತ್ವದ ವಿರುದ್ಧ, ಹಿಂದುತ್ವದ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸತಕ್ಕಂಥ ಪಕ್ಷೇತರ ಅಭ್ಯರ್ಥಿಯ ವಿರುದ್ಧವೇ ಪೂರ್ಣ ಪ್ರಮಾಣದ ಅವರದ್ದು ಶ್ರಮ ಇದೆ ಹೊರತು ಅಥವಾ ಕಾಂಗ್ರೆಸ್ STPI ಅಭ್ಯರ್ಥಿಯ ವಿರುದ್ಧ ಇಲ್ಲವೇ ಇಲ್ಲ. ನಿಮ್ಮ ಪ್ರಮುಖ ಎದುರಾಳಿ ಯಾರು? ಕಾಂಗ್ರೆಸ್. ನಮ್ಮ ಪ್ರಮುಖ ಎದುರಾಳಿ ಕಾಂಗ್ರೆಸ್, ಕಾಂಗ್ರೆಸ್ ಮತ್ತು STPI. ಆ ಎರಡು ಯಾರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅವರನ್ನು ಸೋಲಿಸುವಂಥದ್ದೇ ನಮ್ಮ ಗುರಿ.